ನಮಸ್ಕಾರ ವೀಕ್ಷಕರೇ, ಲಯನ್ ಟಿವಿಗೆ ಸ್ವಾಗತ. ಲಡಾಖ್ ಗಡಿ ಪ್ರದೇಶದಲ್ಲಿ ಚೀನಾ ಸೇನೆ ಜೊತೆಗಿನ ಕಾದಾಟ ಇನ್ನೂ ಕೂಡ ಅಂತ್ಯಗೊಳ್ಳುವ ಲಕ್ಷಣಗಳೇ ಕಾಣ್ತಾ ಇಲ್ಲ. ಇನ್ನು ಗಲ್ವಾನ್ ಕಣಿವೆ ಸಂಘರ್ಷದ ಬಳಿಕ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸಿದ್ದು, ಗಡಿವಾಸ್ತವ ನಿಯಂತ್ರಣ ರೇಖೆಯ ಚಿತ್ರಣವನ್ನೇ ಬದಲಾಯಿಸಲು ಯತ್ನಿಸಿದ ಚೀನಾಗೆ ಭಾರತೀಯ ಯೋಧರು ತಕ್ಕ ಪಾಠವನ್ನೇ ಕಲಿಸಿದ್ದಾರೆ. ಒಟ್ಟಾರೆಯಾಗಿ ಕಳೆದ 3 ವಾರದಲ್ಲಿ ಬರೋಬ್ಬರಿ 6 ಗಡಿ ವಲಯಗಳನ್ನು ಭಾರತ ತನ್ನ ವಶಕ್ಕೆ ಪಡೆದುಕೊಂಡಿದೆ. ಹಾಗಾದರೆ ಭಾರತೀಯ ಸೇನೆ ವಶಕ್ಕೆ ಪಡೆದಿರುವ ಪ್ರದೇಶಗಳು ಯಾವುದು? ಸದ್ಯ ಗಡಿಯಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ನಿಜ ವೀಕ್ಷಕರೇ, ಕಳೆದ 3 ವಾರದಲ್ಲಿ ಭಾರತೀಯ ಸೇನೆ ಪೂರ್ವ ಲಡಾಖ್ನ ಗಡಿ ವಲಯದಲ್ಲಿ ಚೀನಾ ಸೇನೆ ನಿಯಂತ್ರಣದ ಫಿಂಗರ್ ಫೋರ್ ಸನಿಹದಲ್ಲಿದ್ದ ವಲಯಗಳನ್ನು ತನ್ನ ವಶಕ್ಕೆ ಪಡೆದುಕೊಂಡಿದೆ. ಅಂದ್ರೆ ಮಗರ್ ಹಿಲ್, ಗುರಂಗ್ ಹಿಲ್, ರೆಹಸೆಲ್ನ, ಮೋಕ್ ಫರಿ ಹಾಗೂ ಚೀನಾ ಸೇನಾ ಪೋಸ್ಟ್ನ ಫಿಂಗರ್ ಫೋರ್ ಸನಿಹದ ಅತಿ ಎತ್ತರದ ಪ್ರದೇಶವನ್ನು ಭಾರತೀಯ ಸೇನೆ ತನ್ನ ವಶಕ್ಕೆ ಪಡೆದುಕೊಂಡಿದೆ. ಅಂದ್ರೆ ಕಡಿದಾದ ಬೆಟ್ಟ ಹಾಗೂ ದುರ್ಗಮ ಪ್ರದೇಶಗಳನ್ನು ಭೇದಿಸುತ್ತಾ ಮುನ್ನುಗ್ಗಿದ್ದ ಭಾರತೀಯ ಸೇನೆ ಚೀನಾ ಸೈನ್ಯವನ್ನು ಹಿಮ್ಮೆಟ್ಟಿಸಿ ಆ ಪ್ರದೇಶವನ್ನು ಆಕ್ರಮಿಸಿಕೊಂಡಿದೆ. ಇದು ಅತ್ಯಂತ ಎತ್ತರದ ಪ್ರದೇಶವಾಗಿದ್ದು, ಇಲ್ಲಿಂದ ಎದುರಾಳಿಯ ಚಲನವಲನಗಳನ್ನು ಸೂಕ್ಷ್ಮವಾಗಿ ಗಮನಿಸಬಹುದಾಗಿದೆ ಎಂದು ಮಿಲಿಟರಿ ಮೂಲಗಳು ವರದಿ ಮಾಡಿವೆ. ಇನ್ನು ಫ್ಯಾಂಗ್ಯಾಂಗ್ ಸರೋವರದ ಬಳಿ ಎತ್ತರದ ವಲಯವನ್ನು ವಶಪಡಿಸಿಕೊಳ್ಳಲು ಚೀನಾ ಸೇನೆ ಗಾಳಿಯಲ್ಲಿ ಗುಂಡು ಹಾರಿಸಿ ಭಾರತೀಯ ಸೇನೆಯನ್ನು ಬೆದರಿಸುವ ತಂತ್ರ ಮಾಡಿತ್ತು. ಆದರೆ ಚೀನಾದ ಬೆದರಿಕೆಗೆ ಜಗ್ಗದ ಭಾರತ ತನ್ನ ಬಲ ಪ್ರದರ್ಶನ ಮಾಡಿ ಬ್ಲಾಕ್ ಟಾಪ್ ಹಾಗೂ ಹೆಲ್ಮೆಟ್ ಟಾಪ್ ವಲಯವನ್ನು ತನ್ನ ವಶಕ್ಕೆ ಪಡೆದುಕೊಂಡಿದೆ. ಇನ್ನು ರೆಜೆನ್ಲಾ, ರೆಹೆಸೆನ್ಲಾ ಸೇರಿದಂತೆ ಅತಿ ಎತ್ತರದ ಪ್ರದೇಶವನ್ನು ವಶಪಡಿಸಿಕೊಂಡ ಭಾರತೀಯ ಸೇನೆ ಅಲ್ಲಿ ಹೆಚ್ಚುವರಿಯಾಗಿ 3,000 ಯೋಧರನ್ನು ನಿಯೋಜನೆ ಮಾಡಿದೆ. ಅತ್ತ ಚೀನಾ ಕೂಡ ಹೆಚ್ಚುವರಿ ಸೇನೆಯನ್ನು ನಿಯೋಜನೆ ಮಾಡ್ತಾ ಇದ್ದು, ಒಟ್ಟಾರೆಯಾಗಿ ಗಡಿಯಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಕವಿದಿದೆ. ವೀಕ್ಷಕರೇ, ಭಾರತೀಯ ಸೈನಿಕರ ಉತ್ಸಾಹ ಹಾಗೂ ಶೌರ್ಯದ ಮುಂದೆ ಚೀನಾದ ಸೇನೆ ಸಂಪೂರ್ಣ ಮಂಕಾಗಿದ್ದು, ಯುದ್ಧ ನಡೆಸದೆಯೇ ಭಾರತೀಯ ಸೇನೆ ಗಡಿಯಲ್ಲಿ ವಿಜಯ ಪತಾಕೆಯನ್ನು ಹಾರಿಸ್ತಾ ಇರೋದು ನಿಜಕ್ಕೂ ಭಾರತೀಯರಾದ ನಮಗೆಲ್ಲ ಹೆಮ್ಮೆಯ ವಿಚಾರ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಕ್ಷಣ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ನೇರ, ನಿಖರ ಹಾಗೂ ವಸ್ತುನಿಷ್ಠ ವರದಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.